ಸಾಧಾರಣವಾಗಿ ಹೇಳೋರೆಲ್ಲರನ್ನೂ ಕೇಳಿ ನೋಡಿ, ನೀವು ನಂಬ್ತೀರಾ? ಖಂಡಿತ ಸರ್, ನಾನು ತುಂಬ ನಂಬ್ತೀನಿ ಅಂತ. ಮಗು ಹುಷಾರಾದಾಗ ಏನು ಮಾಡಿದೆ? ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಕರೆಕ್ಟ್ ಅಲ್ವಾ? ಆವಾಗ ದೇವರಿಗೆ ಸೇಫ್ಟಿಗೆ ಹೇಳ್ತೀನಿ ಸರ್, ಒಂದು ಅರ್ಕೆನೂ ಓದ್ಕೊಂಡಿರ್ತೀನಿ. ಸೇಫ್ಟಿಗೆ ಬರ್ತಾನೆ ಅವನು ಮಾತಾಡುವಾಗ. ನನ್ನ ಮನಸ್ಸು, ನನ್ನ ದೇಹಕ್ಕೆ ಅಥವಾ ನನಗೇನಾದ್ರು ಒಳ್ಳೇದಾಗಬೇಕಂದ್ರೆ ನಾನೇ ಪ್ರಯತ್ನ ಪಡಬೇಕು, ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ಬೇಕು. ನಮ್ಮ ಅಮ್ಮನ ಮನೇಲಿ ಈ ದೇವರು, ನಮ್ಮ ಅಪ್ಪನ ಮನೇಲಿ ಇದು ಮನೆ ದೇವರು, ನಾನು ಹೋದಾಗ ನನಗೆ ಇಷ್ಟ ಆಗಿದ್ದು ಈ ದೇವರು ಅಲ್ಲಿದೆ. ಇದರಲ್ಲಿ ಯಾರು ನಂಬೋದು ನಾನು ಇವಾಗ, ಯಾರನ್ನು ಕೇಳೋದು ಅನ್ನೋದು ಒಂದು ದೊಡ್ಡ ಕ್ವಶನ್ ಇವರಿಗೆ. ಇದೊಂದು ತುಂಬ. ಆಮೇಲೆ ಮನೇಲಿ ಒಂದು 20 ದೇವ್ರ ಫೋಟೋ ಇರುತ್ತೆ, ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡಿ ಮನಸ್ಸಲ್ಲೇ. ಯಾಕಂದರೆ ಸಾಷ್ಟಾಂಗ ನಮಸ್ಕಾರ ಅನ್ನೋದು ನೋಡಿ, ಅದಕ್ಕಿಂತ ಕೆಳಗೋಗೋಕ್ಕಾಗಲ್ಲ ನಾವು, ಭೂಮಿನೇ ಅದು. ಕರೆಕ್ಟ್. ಇಷ್ಟು ಸರೆಂಡರ್ ಆಗ್ಬಿಡಿ ಒಂದೇ ಸರ್ತಿ. ನಾನು ಕೇಳಿದ್ದೀನಿ, ಎಸ್, ಇಲ್ಲಿಂದ ಹೊರಡಿ ನಿಮ್ಮ ಕೆಲಸಕ್ಕೆ ಏನು ಬೇಕಾದ್ರೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಿದೆ ಅವರು. ಸರ್, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ನಿಮಗೆ, ಅದು ಮತ್ತೆ ಸ್ವಲ್ಪ ಡೈವರ್ಟ್ ಆಯಿತು. ಮತ್ತೊಂದು ಸಲ ಆ ವಿಚಾರನ ನಾನು ಕೇಳುವಾಗ ಅಂದ್ಕೊಂಡೆ. ಆ ವಿಚಾರ ಏನಂದರೆ, ಈಗ ದೇವ್ರನ್ನ ನಂಬುವಂಥ ಸಂಕೀರ್ಣ ಜಾಸ್ತಿ ಇರೋದ್ರಿಂದ, ಬಟ್ ದೇವ್ರನ್ನ ನಂಬ್ತೀವಿ ಅಥವಾ ನಂಬ್ತಾರೆ ತುಂಬ ಜನ, ಬಟ್ ಆ ದೇವರ ನಂಬಿಕೆಯನ್ನು ಅಥವಾ ದೇವರನ್ನು ತಮ್ಮ ಒಳ್ಳೆಯದಕ್ಕೆ, ತಮ್ಮ ಬದುಕನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ? ಓಕೆ, ನಾನು ಇವಾಗ ಮುಖ್ಯ ನೋಡಿ, ಅವಲೇ ಹೇಳಿದಂಗೆ ನಾವು ನಮ್ಗೆ ಹಿಡ್ಕೊಳ್ಳೋಕೆ ಏನೋ ಬೇಕು, ಪಿಲ್ಲರ್ ಏನೋ ಒಂದು ಬೇಕು ನಮಗೆ, ಸಪೋರ್ಟ್ಗೆ ಅಂತಿದೆ. ನೀವು ಏನೇ ಕಲೀರಿ ವಿದ್ಯೆ, ಈಜ್ ಕಲಿಬೇಕಾ, ಯಾರೊಬ್ಬ ಸಪೋರ್ಟ್ ಕೊಡಬೇಕು ನಿಮ್ಮೊಂದು. ಆ ಥರ ಬದುಕ್ತೀವಿ ನಾವು. ಯಾವ ಪ್ರಾಣಿಗೂ ಇಲ್ದಿರೋ ಒಂದು ವೈಶಿಷ್ಟ್ಯ ನಮ್ದೇನಂದ್ರೆ, ನಾವು ಎಲ್ಲರಿಗೂ ಬಳಸ್ಕೋತೀವಿ. ಹೌದು, ನಾವು ಪ್ರಾಣಿಗಳು ಈಜ್ತವೆ, ಕಲ್ತ್ಕೋತಾ ಹೋದ್ ಹೆಂಗೋ ನೀರು ಬಿದ್ದು ಹೋಗ್ತವೆ. ನಾವು ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಕೊಡೋರು, ಒಂದು ಸೈಕಲ್ ಬಿಡುವಾಗ ಹಿಡ್ಕೊಳ್ಳೋನು, ನಡಿವಾಗ ಹಿಡ್ಕೊಳ್ಳೋರು, ಈ ಥರ ಬರ್ತೀವಲ್ಲ. ಆದ್ದರಿಂದ ಮನುಷ್ಯನಿಗೆ ದೇವರು ತುಂಬ ಸಹಾಯ ಮಾಡ್ತಾನೆ. ದೇವರು ಅನ್ನೋ ನಂಬಿಕೆ ಹಾಗೂ ಅದರಲ್ಲಿರೋ ವಿಶ್ವಾಸ ಅವ್ರಿಗಿರಬೇಕು. ಫೈತ್ ಆ್ಯಂಡ್ ಬಿಲೀಫ್ ಅಂತ ಏನು ಕರಿತೀವಿ ಅದಿರಬೇಕು. ಅದು ನಾವು ಎಲ್ಲರೂ ನಮಗಿದೆ ಅಂತೀವಲ್ಲ, ಇಲ್ಲ, ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ನಾವು ನಂಬ್ತೀವಿ ಅಂತ. ಸಾಧಾರಣವಾಗಿ ಹೇಳೋರು ಎಲ್ಲರನ್ನೂ ಕೇಳಿ ನೋಡಿ, ನೀವು ನಂಬ್ತೀರಾ? ಖಂಡಿತ ಸರ್, ನಾನು ತುಂಬ ನಂಬ್ತೀನಿ ಅಂತ. ಮಗು ಹುಷಾರಾದಾಗ ಏನು ಮಾಡಿದೆ? ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಕರೆಕ್ಟ್ ಅಲ್ವಾ? ಆವಾಗ ದೇವರಿಗೆ ಸೇಫ್ಟಿಗೆ ಹೇಳ್ತೀನಿ ಸರ್, ಒಂದು ಅರ್ಕೆನೂ ಓದ್ಕೊಂಡಿರ್ತೀನಿ. ಸೇಫ್ಟಿಗೆ ಬರ್ತಾನೆ ಅವನು ಮಾತಾಡುವಾಗ. ಅಂದರೆ ಕರೆಕ್ಟು, ನಾನು ಹೇಳೋದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಅಂತಲ್ಲ, ಹೋಗ್ಬೇಡಿ. ಬಟ್ ಇವರಿಗೆ ಮನಸ್ಸಲ್ಲಿ ಹೆಂಗಿದೆ ಅಂದರೆ, ಕರ್ಕೊಂಡೋಗಿ ತೋರಿಸೋಣ, ಸೇಫ್ಟಿಗೆ ಒಂದು ಹರಕೆ ಹೊತ್ಕೊಳ್ಳೋಣ. ಸೇಫ್ಟಿ ಅಂತ ತಕ್ಷಣ ಸೆಕೆಂಡಿಗೆ ಬಂದ್ಬಿಡ್ತದು. ದೇವ್ರ ನಂಬಿಕೆ ಅಂದರೆ ಹೆಂಗಿರಬೇಕು ಅಂದರೆ, ಈ ಓಕೆ ಈ ಇದ್ರ ಬಗ್ಗೆ ನಾನು ಬರೋದಿಲ್ಲ, ಆರೋಗ್ಯ ಅದು ಏನಿದೆಯೋ ಅದನ್ನು ಮಾಡೋದೇ ಒಳ್ಳೇದವರು. ಆಮೇಲೆ ಕೋರ್ಟು ಒಂದ್ಸಲ ಒಂದು ತೀರ್ಪು ಕೊಟ್ಟಿದೆ, ತುಂಬ ಹಿಂದೆ ನಾನು ಓದಿದ್ದು. ನಿಮಗೆ ಏನಾದರೂ ನಂಬಿಕೆ ಇದ್ರೆ ನೀವು ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆ, ನಿಮ್ಮ ಮಕ್ಕಳ ಮೇಲೆ ಮಾಡೋದಕ್ಕೆ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್, ಇದನ್ನು ಒಳ್ಳೆ ಇದೆ, ನಾವು ಒಂದು ತಾಯ್ತ ಕಟ್ಸ್ಕೊಂಬರ್ತೀನಿ ಅನ್ನೋದಕ್ಕೆ ನಿನಗೆ ಅಧಿಕಾರ ಇಲ್ಲ ಅನ್ನೋದು ಕೋರ್ಟ್. ನೀನು ಕಟ್ಟಿಸ್ಕೊ ನಿನ್ನ ನಂಬಿಕೆ ಇದ್ರೆ, ನೀನು ಇನ್ನೊಬ್ಬರ ಮೇಲೆ ಅದನ್ನು ಹೇರೋಕ್ಕಾಗೋದಿಲ್ಲ ಅಂತ, ಇನ್ನೊಬ್ಬರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸಲ ಪಕ್ಕ ತೀರ್ಮಾನ ಕೊಡಿ. ಸೊ ನಾವು ಇದು ಯಾವುದ್ರಲ್ಲೂ ಕೇರ್ಲೆಸ್ ಆಗಿರಬಾರ್ದು, ಅದೇನಿದ್ರೂ ಅದು ಮಾಡಬೇಕು. ನನ್ನ ಮೇಲೆ ನಾನು ಮಾಡ್ಕೋವಾಗ ಒಂದು ವಿಧಾನ ಗೊತ್ತಿರಬೇಕು. ನನ್ನ ಮೇಲೆ ಮಾಡೋದು ಮಾತ್ರ ನಾನು ಹೇಳಬೇಡ, ಓಕೆ ಸರ್ ನನಗೋಸ್ಕರ ನೀವು ಬೇಡ್ಕೊಂಡು ನನಗೆ ಹಿಂಗಂತ ಕಳ್ಸೋಕ್ಕಾಗುತ್ತೆ ಅಂದರೆ ಆಗೋದಿಲ್ಲ. ನಂದನ್ನು ನಾನೇ ಮಾಡಬೇಕು, ನನ್ನ ಮನಸ್ಸು ನಾನೇ ಗಟ್ಟಿ ಮಾಡಬೇಕು. ಅದಕ್ಕೆ ಸಹಾಯ ತೊಗೋಬೋದು ಬೇರೆಯವ್ರದಷ್ಟೇ. ಕೆಲವರೆಲ್ಲ ಈ ಥರ ಎಲ್ಲ ಕೇಳ್ತಾರೆ, ಸರ್ ಅಲ್ಲಿ ಕೂತ್ಕೊಂಡು ಪ್ರೇ ಮಾಡಿಬಿಟ್ಟು ನಮ್ಮನ್ನು ಸರ್ ಮಾಡೋಕ್ಕಾಗುತ್ತೆ ಅಂತ. ಈ ಥರದ್ದಲ್ಲ ಇದು ಸೈನ್ಸು. ನನ್ನ ಮನಸ್ಸು, ನನ್ನ ದೇಹಕ್ಕೆ ಅಥವಾ ನನಗೇನಾದ್ರು ಒಳ್ಳೇದಾಗಬೇಕಂದ್ರೆ ನಾನೇ ಪ್ರಯತ್ನ ಪಡಬೇಕು, ನನ್ನ ಏಳಿಗೆಗೆ ನಾನೇ ಶಿಲ್ಪಿ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ಬೇಕು ಎಲ್ಲರೂ. ಸೊ ಏನಪ್ಪ ಮಾಡಬೇಕು ನಾನು ಇವಾಗ? ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಸತ್ಯನಾರಾಯಣ ವ್ರತ ಅಂತ ಮಾಡ್ತಾರೆ, ಮಾತಾಡಬೇಕು ಮಾಡುವಾಗ ಅರ್ಚಕರು ಯಾರು ಮೊದಲು ಕೇಳ್ತಾರೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ನಿಮ್ಮ ಸಂಕಲ್ಪ ಏನು ಅಂತ. ನಮ್ಮ ಸಂಕಲ್ಪ, ನಾವೊಂದು ಮನೆ ಕಟ್ಟಬೇಕು ಅಂತಿದ್ದೀವಿ ಸರ್, ಅಥವಾ ನನಗೆ ಮಗು ಆಗಬೇಕು, ಏನೋ ಒಂದು ಹೇಳ್ತಾರೆ ಅವರು. ಅದನ್ನು ಆ ಅರ್ಚಕರು ಒಂದು ಎಮೋಷ್ನಲ್ಲಾಗಿ ಆ ದೇವ್ರ ಜೊತೆ ಮಾತನಾಡಿದ ಹಾಗೆ ಅವ್ರು ಮಾಡ್ತಾರೆ. ಅದನ್ನು ನೀವು ಮಾಡ್ಬೋದು, ಆದರೆ ನಿಮಗೆ ಏನು ಎತ್ತ ಅನ್ಕೋತಿಲ್ಲ. ಈ ಥರ ಒಬ್ಬರು ಅರ್ಚಕರು ಬಂದಾಗ ಹಿ ಹೆಲ್ಪ್ಸ್ ಯು, ದೇವರೇ ಸತ್ಯನಾರಾಯಣ ಅಂತ ಅವ್ರು ಭಾಳ ಒಂದು ಭಾಳ ಒಂದು ಇದರಲ್ಲಿ ಹೇಳ್ತಾರೆ ಎಮೋಷ್ನಲ್ಲಾಗಿ. ನಿನ್ನನ್ನು ತುಂಬ ನಂಬಿಕೊಂಡಿರೋ ಈ ಕುಟುಂಬ ನಿಮಗೋಸ್ಕರ ನಿನಗೋಸ್ಕರ ಒಂದು ವಿಶೇಷವಾದ ಪೂಜೆ ಮಾಡ್ತಾ ಇದೆ. ಸೊ ಅವರ ಸಂಕಲ್ಪ, ಅವರ ಆಸೆ ಏನಪ್ಪ ಅಂದರೆ, ಇನ್ನೊಂದು 2 ವರ್ಷದಲ್ಲಿ ಅವ್ರು ಮನೆ ಕಟ್ಟಬೇಕು ಅಂತಾರೆ, ಒಂದು ಮಗು ಆಗಬೇಕು ಅಂತ ಆಸೆ ಇದೆ, ದಯವಿಟ್ಟು ಅದು ನೀನು ಕರುಣಿಸ್ಬೇಕು ಅಂತ ಎಲ್ಲ ಕುಟುಂಬದವರೆಲ್ಲ ಬಂದು ನಿನ್ನನ್ನು ಕೈ ಮುಗಿದು ಕೇಳ್ಕೊತಾ ಇದ್ದಾರೆ ಅಂದಾಗಲೇ ಅವ್ರು ಇಮೋಷನಲ್ ಆಗ್ತಾ ಹೋಗ್ತಾರೆ. ಆದ್ದರಿಂದ ಅದನ್ನು ನೀನು ಅವ್ರಿಗೆ ಅನುಗ್ರಹಿಸಬೇಕು ತಂದೆ, ಈಗೆಲ್ಲ ನಮಸ್ಕಾರ ಮಾಡಿ ಅಂತ ಹೇಳಿ ಎಲ್ಲ ತುಂಬ ಭಕ್ತಿಯಿಂದ ಮಾಡ್ತಾರೆ. ಸಿ, ನಮಗೊಬ್ರು ಬೇಕು ಅನ್ನೋದಿದ್ದೇನೆ, ಅದು ಅವನೇ ಮಾಡ್ಬೋದು, ಅವ್ರಿಗೆ ಅದು ಗೊತ್ತಿಲ್ಲ ಏನು ಮಾಡ್ರೆ. ಆಮೇಲೆ ಯಾರೇನು ಅಂದ್ಕೋತಾರೋ, ಈ ಥರ ಹಲವಾರು ವಿಷಯಗಳು ಇಟ್ಕೊಂಡಿರ್ತಾನೆ ಅವನು. ನಂಬಿಕೆ ಅಂದರೆ ನಂಬಿಕೆ ಅಷ್ಟೇ, ಯಾರು ಅಂದ್ಕೊಂಡ್ರೆ ಏನು ನನಗೇನು ಅನ್ನೋ ಥರ ಇರಬೇಕು ಅದು ಇರೋದಿಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಗುಟ್ಟಾಗಿ ಕೇಳ್ಕೋತಾರೆ ಅಂದರೆ ಹಿಂಗಂತ. ಈ ಅರ್ಚಕರು ಹೇಳಿದಷ್ಟು ಚೆನ್ನಾಗಿ ನಾವು ಹೇಳಲ್ಲ, ಗಟ್ಟಿಯಾಗಿ ಹೇಳಲ್ಲ. ಈ ಥರ ಇಲ್ಲಿ ನಾನು ಹೇಳಕ್ಕೆ ಹೊರಟದೆ ಅಂದರೆ, ಓಕೆ ನನ್ನ ಗುರಿ ಏನು ಅನ್ನೋದನ್ನು ಫಸ್ಟ್ ನಾನು ಹೇಳ್ಕೋಬೇಕು.
ಈಗ ನೀವು ದೇವ್ರದ್ದು ನೀವು ಮನಸ್ಸಲ್ಲೇ ಅಂದ್ಕೊಳ್ಬೇಕಾರೆ, ಮನಸ್ಸಲ್ಲೇ ದೇವರು ಓಕೆ ಯಾರು. ಆಮೇಲೆ ಹೇಳಿದ್ನಲ್ಲ, ಅಯ್ಯೋ ನಾನು ಇವಾಗ ವಿಷ್ಣು ಪೂಜೆ ಮಾಡಿದ್ರೆ ಶಿವ ಬೇಜಾರು ಮಾಡ್ಕೊತಾನ, ಶಿವನಿಗೇನಾದರೆ ಗಣೇಶ ಗಜಾನನಿಗೇನಾದ್ರು ಪ್ರಾಬ್ಲಮ್ ಆಗುತ್ತಾ, ಗಣೇಶನ ಇವೆಲ್ಲ ಏನೂ ಬರೋದಿಲ್ಲ ಇಲ್ಲಿ. ಇದೊಂದು ಕೆಲವರು ಜನರಿಗಿದೆ ಕೇಳೋದಾದ್ರೆ ಯಾವ ದೇವ್ರನ್ನ ಕೇಳೋದು, ನಮ್ಮ ಅಮ್ಮನ ಮನೇಲಿ ಈ ದೇವರು, ನಮ್ಮ ಅಪ್ಪನ ಮನೇಲಿ ಇದು ಮನೆ ದೇವರು, ನಾನು ನಾನು ಹೋದಾಗ ನನಗೆ ಇಷ್ಟ ಆಗಿದ್ದು ಈ ದೇವರು ಅಲ್ಲಿದೆ, ಇದರಲ್ಲಿ ಯಾರು ನಂಬೋದು ನಾನು ಇವಾಗ, ಯಾರನ್ನ ಕೇಳೋದು ಅನ್ನೋದು ಒಂದು ದೊಡ್ಡ ಕ್ವಶನ್ ಇವರಿಗೆ. ಇದು ಇದೊಂದು ತುಂಬ. ಆಮೇಲೆ ಮನೇಲಿ ಒಂದು 20 ದೇವ್ರ ಫೋಟೋ ಇರುತ್ತೆ, ಅಲ್ಲೂ ಅಷ್ಟೇ ಸಂಕಟ ಪಡ್ತಾರೆ. ಅಲ್ಲಿ ಕೊಡಿ ಎಲ್ಲ ಊದ್ಕಟ್ಟಿ ಎಲ್ಲ ದೇವ್ರಿಗೂ ತೋರ್ಸ್ಕೊಂಡ್ಬಿಡ್ತಾರೆ. ಕೊನೆ ಅಯ್ಯೋ ಅಲ್ಲಿ ಬಿಟ್ಟನ ಅಂತ ಒಂದು ಡೌಟು, ಆ ದೇವ್ರಿಗೇನೋ ಕೊಡಲಿಲ್ವಾ, ತೋರಿಸ್ಲಿಲ್ವಾ, ಬೇಜಾರು ಮಾಡ್ಕೋತಾನ, ಕೋಪ ಮಾಡ್ಕೋತಾನ, ಇದನ್ನೆಲ್ಲ ಬಿಟ್ಬಿಡ್ಬೇಕು. ಎಸ್ಪೆಷಲಿ ಮನಸ್ಸು ಅಂತ ಬಂದಾಗ, ನಾನು ನನ್ನ ಕೆಲಸಕ್ಕೆ ಅಂತ ಉಪಯೋಗಿಸುವಾಗ ಎಲ್ಲ ದೇವರಿಗೂ ನನ್ನ ರೆಸ್ಪೆಕ್ಟ್ ಇದೆ, ಆದರೆ ನನ್ನ ಇಷ್ಟ ದೇವರು ಅಂತ ಇದೆಯಲ್ಲ. ನೀವು ಅವತ್ತಿವತ್ತು ಒಂದು ಸಲ ಮಾತಾಡ್ತೀವಿ, ನಿಮ್ಮ ಪ್ಯಾಷನ್ ಯಾವುದು ಜಾಬಲ್ಲಿ ಅಂದರೆ, ಯಾವುದು ನಿಮಗೆ ಫಸ್ಟ್ ಬರುತ್ತಲ್ಲ, ನೀವು ಪೇಪರ್ ಓದುವಾಗ ಒಂದು ಸಲ ಮಾತಾಡಿದ್ದೀವಿ, ಅದೇ ನಿಮ್ಮ ಪ್ಯಾಷನ್ ಅಂತ. ಅದೇ ಥರ ನಾನು ಕಣ್ಣು ಮುಚ್ಚಿದಾಗಣ್ಣ, ನನಗೆ ದೇವರು ಅಂದ ತಕ್ಷಣ ದುರ್ಗೆ ಚೌಡೇಶ್ವರಿ ಶ್ರೀನಿವಾಸ, ನಿನಗೇನು ಬರುತ್ತೋ ಅದೇ ನಿನ್ನ ಇಷ್ಟ ದೇವರು. ನನ್ನ ದೇವರು ಅಂದ ತಕ್ಷಣ ಯಾರು ಹೇಳಿದಾಗ ತಕ್ಷಣ ನನಗೆ ಫ್ಲ್ಯಾಶ್ ಆಗೋದಿಲ್ಲ, ಅದು ನನ್ನ ಇಷ್ಟ ದೇವರು, ಅದು ನನಗೆ ಗೊತ್ತಾಗ್ತಿಲ್ವಾ. ಸರಿ, ಅವಾಗ ಯೋಚನೆ ಮಾಡಿ, ನಿಮ್ಗೆ ಯಾರಲ್ಲಿ ಭಾವ ಇದೆ, ಅವಾಗಲೇ ಹೇಳ್ದಂಗೆ, ಯಾರನ್ನ ಕಂಡ್ರೆ ನಿನಗೆ ಅಮ್ಮ ಅಂತ ಅಳೋಣ ಅನಿಸುತ್ತೆ, ಅಪ್ಪ ಅಂತ ಅಳಿಯೋಣ ಅನಿಸುತ್ತೆ, ಅಥವಾ ಯಾವ್ದಾದ್ರು ದೇವಸ್ಥಾನ ಹೋದಾಗ ನನಗೆ ಮೈ ದುಂಬ ಬಂತ, ಆ ದೇವರು ಅದೇನು ತಿರುಪತಿಗೆ ಕ್ಯೂನಲ್ಲಿ ಹೋದ್ರೆ ನಿಂತ್ಕೊಂಡ್ರೆ, ಅಲ್ಲಿ ನಿಂತ್ಕೊಂಡಾಗ ಹಿಂಗೆ ನೋಡೋಕೆ ಹಬ್ಬ, ಆ ಸಾಕ್ಷಾತ್ ಅವನು ಎದುರುಗಡೆ ನಿಂತ್ಬಿಡ್ತೀನಿ ಅನ್ನೋ ಒಂದು ಭಾವನೆ ಬಂತ, ಎಲ್ಲಿ ಬಂತು ನಿನಗೆ ಆ ಭಾವನೆ, ಅದನ್ನ ಇಟ್ಕೋ. ಅದು ಏನಾರ ಹೇಳಿ, ಅಲ್ಲಿ ವೈಫ್ ಸಂಗಿದೆ ಇದ್ದಿದೆ, ನನಗೆ ಸಂಬಂಧ ಇಲ್ಲ, ನನಗೆ ನನ್ನ ಮನಸ್ಸು ಎಲ್ಲಿ ಮಿಡೀತು ಅದನ್ನು ಇಟ್ಕೊಳ್ಳಿ. ಇಲ್ವಾ ನಿಮ್ಮ ಮನೇಲಿ ತಲೆತಲ ನಡ್ಕೊ ನಂಬ್ಕೊಂಬಂದಿರೋದ್ರಿಂದ ನೀನು ಅದನ್ನು ನಂಬ್ಕೊಂಡಿದ್ದೆ, ಇಡ್ಕೋ ಅದನ್ನ. ಇದರಲ್ಲಿ ಯಾವ ಭೇದ ಭಾವನೂ ಇಲ್ಲ, ಯಾವ ದೇವರು ಬೇಜಾರು ಮಾಡಿಕೊಡಲ್ಲ, ಇನ್ನೊಬ್ಬ ದೇವರಿಗೆ ಅಯ್ಯೋ ಇವ್ನು ಮಾಡಿಬಿಟ್ನ ಅಂತ ಅನಿಸಲ್ಲ. ಯಾಕಂದರೆ ಹೋದ ಸಲ ಅಲ್ಲಿ ಹೋಗಿ ಬಂದ್ವಿ, ಇವಾಗ ಅವರೇನು ಅಂದ್ಕೊಂಡ್ಬಿಡ್ತಾರೋ ಇದು ಯಾರು ಅಂದ್ಕೊಳ್ಳಲ್ಲ ದೇವರು, ಅದು ಒಂದು ಸತ್ಯ. ಅದು ಅದು ಸತ್ಯ ಅಂದರೆ ಒಂದು ಪ್ರಖರವಾದ ಒಂದು ಬೆಳಕತ್ತು ಒಂದು ಶಕ್ತಿ ಅದು, ಅಷ್ಟು ಇಟ್ಕೊಂಬಿಟ್ಟು ಓಕೆ. ಈಗ ನಾನು ಶ್ರೀನಿವಾಸನ ಕೇಳಬೇಕಪ್ಪ ಅಂತ ಇಟ್ಕೊಳ್ಳೋಣ. ತಿರುಪತಿ ಶ್ರೀನಿವಾಸನ ಮನೆ ದೇವ್ರ ಸ್ವಾಮಿ ಅವ್ರನ್ನ ಪೂಜೆ ಮಾಡೋದು ಮಾಡ್ಬೇಕು, ಹೆಂಗೆ ಮಾಡೋದು ನಾನು ಹೆಂಗೆ ಕೇಳೋದು ಅಂದರೆ, ಫಸ್ಟ್ ಒಂದು ಸಣ್ಣ ಪ್ರೊಸೀಜರ್ ಥರ ಹೇಳ್ಬಿಡ್ತೀನಿ, ಅದರ ಎಷ್ಟು ಗಟ್ಟಿಯಾಗಿ ಮಾಡ್ತಾರೋ ಅದು ಅವರವರು ಬಿಟ್ಟಿದ್ದು. ಫಸ್ಟು ನೆನೆಸ್ಕೊಂಬಿಡ್ಬೇಕು, ಆಯ್ತಪ್ಪ ನಾನು ತಿರುಪತಿಗೆ ಹೋಗಿದ್ದೆ, ಹೋಗಲಿಲ್ವಾ, ಇಲ್ಲೋ ಒಂದು ಕ್ಯಾಲೆಂಡರ್ ನೋಡಿದ್ದೀನಿ, ಫೋಟೋ ನೋಡಿದ್ದೀನಿ, ನೆನೆಸ್ಕೋ, ಗಟ್ಟಿಯಾಗಿ ನೆನೆಸ್ಕೋ, ಡೀಟೇಲಾಗಿ ನೋಡೋವನ್ನ, ಕಾಲಿಂದ ತಲೆವರೆಗೂ ನೋಡ್ತಾ ಹೋಗು, ಮನಸ್ಸಲ್ಲೇ ನೋಡ್ತಾ ಹೋಗು. ಆಯ್ತು, ಇಂಥ ಒಬ್ಬ ಶ್ರೀನಿವಾಸ, ಇಂಥ ಒಬ್ಬ ಶ್ರೀಮಂತ ದೇವರು, ಏನು ಕೇಳಿದ್ರು ಕೊಡುವಂಥವನು, ಅವನ ಮುಂದೆ ನಾನು ನಿಂತಿದ್ದೀನಿ, ಇವಾಗ ಮಾನಸಿಕವಾಗಿ ನಿಂತಿದ್ದೀನಿ, ನಾನು ಕೈ ಮುಗಿದು ಕೇಳ್ಕೊತೀನಿ, ದೇವರೇ ನನಗೆ ಇನ್ನೆರಡು ವರ್ಷದಲ್ಲಿ ನನಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ನಿನ್ನ ಕೃಪಾಕಟಾಕ್ಷದಿಂದ ನಿನ್ನ ಕರುಣೆಯಿಂದ ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ, ನಾನು ನಿನ್ನ ನಂಬಿದ್ದೀನಿ ದೇವರೇ, ನನಗೆ ಇದು ಬೇಕು, ನನಗಿದು ನೀನು ಮಾಡಿಕೊಡ್ತೀಯ, ಅಷ್ಟು ತೃಪ್ತಿ ಇದೆ, ಅಷ್ಟು ನಂಬಿಕೆ ಇದೆ ನಿನ್ನ ಮೇಲೆ, ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡಿ ಮನಸ್ಸಲ್ಲೇ. ಯಾಕಂದರೆ ಸಾಷ್ಟಾಂಗ ನಮಸ್ಕಾರ ಅನ್ನೋದು ನೋಡಿ, ಅದಕ್ಕಿಂತ ಕೆಳಗೆ ಹೋಗೋಕ್ಕಾಗಲ್ಲ ನಾವು, ಭೂಮಿನೇ ಅದು ಕರೆಕ್ಟ್. ಇಷ್ಟು ಸರೆಂಡರ್ ಆಗ್ಬಿಡಿ ಒಂದೇ ಸರ್ತಿ, ನಾನು ಕೇಳಿದ್ದೀನಿ ಅಂತ, ಎಸ್ ಇಲ್ಲಿಂದ ಹೊರಡಿ ನಿಮ್ಮ ಕೆಲಸಕ್ಕೆ ಏನು ಬೇಕಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಿದ್ದವರು, ಏನೋ ಇನ್ನೊಂದು ಥಾಟ್ ಬರೋಕ್ಕೆ ಮುಂಚೆನೆ ನನಗೆ ಎಚ್ಚರ ಆಗಿದೆ ಅಂದ ತಕ್ಷಣ ಮಾಡಿಬಿಡ್ಬೇಕು, ಅವರು ಮಾಡಿ ಹೊರಡಿ ಕೆಲಸ ಮಾಡಿ. ಮತ್ತೆ ರಾತ್ರಿ ಬಂದಾಗ ನಾನು ನಿನ್ನ ಕೇಳಿದ್ದೀನಪ್ಪ, ನನ್ನ ಇದು ಹತ್ರ ಹತ್ರ ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ, ನಿಮ್ಗೆ ಅನಿಸುತ್ತೋ ಇಲ್ಲ ಸುಳ್ಳು ಹೇಳ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಪರವಾಗಿಲ್ಲ, ಇಲ್ಲಿ ಲೆಕ್ಕ ಇಲ್ಲ ಅದು, ನನಗೆ ಅನ್ನಿಸ್ತಾ ಇದೆ ನಾನು ನನಗೆ ನಿನ್ನ ಕರುಣೆ ಕೊಟ್ಟು ನನ್ನ ಕರುಣೆಯಿಂದ ನನಗೊಂದು ಇದು ನಾನು ಮುಂದೆ ಹೋಗ್ತಾನೆ ಇದ್ದೀನಿ, ನಾನು 2 ವರ್ಷದಲ್ಲಿ ಮನೆ ಕಟ್ತೀನಿ ದೇವರೇ, ಥ್ಯಾಂಕ್ ಯು ಮನಸ್ಸಲ್ಲೇ, ನಿಮಗೆ ತುಂಬ ದೊಡ್ಡ ನಮಸ್ಕಾರಪ್ಪ ಅಂತ ಹೋಗಿ. ಆಯಿತೋ ಇಲ್ವೋ ನೀವು ಥ್ಯಾಂಕ್ಸ್ ಹೇಳಿ, ನಾನು ಕೊಡ್ತಾ ಇದ್ದೆ ನೀನು, ಧನ್ಯವಾದಗಳಪ್ಪ ದೇವರೇ, ನೀನು ನಾನು ಶರಣು, ಬೆಳಿಗ್ಗೆ ಎದ್ದೆ ಮಾಡಿ. ಇದು ನೋಡೋಕೆ ತುಂಬ ಬಾಲಿಶವಾಗಿ ಕಾಣ್ಬೋದು, ಆದರೆ ನೀವು ಇದನ್ನು ಎಷ್ಟು ಗಟ್ಟಿಯಾಗಿ ಮಾಡ್ತಿರೋ ನಿಮ್ಮ ಮನಸ್ಸು ಅದ್ರ ಕಡೆ ಹೊರಡೋಕೆ ಶುರು ಆಗುತ್ತೆ. ಈಗ ಹೆಂಗೆ ಮಾಡೋದಿದ್ನ ಅಂತ, ಇದನ್ನು ಹೆಂಗೆ ತಯಾರು ಮಾಡೋದು ಇವನಿಗೆ, ಇದಕ್ಕೆ ಹೆಂಗೆ ಮನೆ ಕಟ್ಟೋದು ಅಂತ, ಇಲ್ಲಿಂದ ಒಂದು ಅದು ಕ್ಯಾಲ್ಕುಲೇಟ್ ಮಾಡುತ್ತೆ, ಇವನ ಕ್ಯಾಲ್ಕುಲೇಷನ್ಗಿಂತ ಮೀರಿ ಅದು ಮಾಡುತ್ತೆ, ಅದು ಮಾಡ್ತಾ ಮಾಡ್ತಾ ಸಿ ರಿಪೀಟಾಗಿ ಹೇಳಬೇಕು ಅನ್ನೋ ಕಾರಣವೇ ಇಷ್ಟೇ. ನಿಮಗೆ ಯಾವುದೇ ವಿಷಯ ರಿಪೀಟಾಗಿ ಹೇಳಿದಾಗ ನಿಮಗದು ಒಳಗಡೆ ಹೋಗುತ್ತೆ. ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೊಂದು, ಯಾವ ರೀತಿ ಮನಸ್ಸು ಯಾಕೆ ವೈ ಇಟ್ ಲೀಸನ್ಸ್ ಅಂತ. ಈಗ ನೀವು ನೀಟಾಗಿ ಡ್ರೆಸ್ ಮಾಡಿ ಒಂದು ಯಾವುದೋ ಒಂದು ಎಲ್ಲೋ ಸುತ್ತಾಡೋಕ್ಕೆ ಹೋಗ್ತೀರ, ನೀವು ಹೊರಗಡೆ ಬಂತಾರೆ ನಿಮ್ಮ ಹೆಸರು, ಏನ್ರಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ವಲ್ರಿ ಅಂತ, ಯಾಕೆ ಚೆನ್ನಾಗಿದೆಯಲ್ಲ ಅಂತ ಒಂದ್ಸಲ ಹಿಂಗೆ ಹಾಕ್ಕೊಂಡು ಇಲ್ಲ ತಿರ್ಗಿ ಇನ್ನೊಂದ್ಸಲ ಕನ್ನಡಿಲಿ ನೋಡ್ತೀರ ಚೆನ್ನಾಗಿದೆ ಅನ್ಸುತ್ತೆ ನಿಮಗೆ, ಇಲ್ಲಿ ಇಷ್ಟೆಲ್ಲ ದುಡ್ಡು ಕೊಡ್ತಾ ಇದ್ದೀನಿ ಚೆನ್ನಾಗಿಲ್ಲ ಅಂದ್ರಿಗೆ, ನಾನು ಇಷ್ಟಪಟ್ಟು ತೊಗೊಂಡಿದ್ದಂತ. ಹೊರಗಡೆ ಬರೋ ನಿಮ್ಮ ಫ್ರೆಂಡ್ಸ್ ಇದ್ದಾನೆ, ಏನು ರೀ ಗಿರೇಶ್ ಎಷ್ಟೊಂದು ಚೆನ್ನಾಗಿ ಕಾಣ್ತಿಲ್ವಲ್ರಿ ನಿಮಗೆ ಸೂಟೇನೋ, ಕಲರೇ ಮ್ಯಾಚ್ ಆಗೋಲ್ಲ ನಿಮ್ಮ ಮುಖಕ್ಕೆ ಅಂದ, ಮುಖಕ್ಕ ಏನು ಹೇಳ್ತಾ ಇದ್ದೀನಿ ಇವನು ಅಂದ್ಕೋತೀರ. ಮೂರನೇ ನಡೆ ಮತ್ತೆ ಹೋಗ್ತೀರಿ ನೀವು ವಾಪಸ್ಸು ಕನ್ನಡಿ ಮುಂದೆ ಹೋಗ್ಬಿಟ್ಟು ಚೇಂಜ್ ಮಾಡೇ ಮಾಡ್ಕೋತೀರ, ಇನ್ನೇನಾದ್ರು ಮಾಡೋಣ, ಏನು ಸ್ವಲ್ಪ ಹಿಡ್ಕೊಂಡಂಗೆ ಆಗ್ತಾ ಇದೆ ಕರೆಕ್ಟ್, ಇಲ್ದಿರೋದೆಲ್ಲ ಬರುತ್ತೆ ನಿಮ್ಮ ತಲೆಯಲ್ಲಿ.
ಬಂದ್ಬಿಟ್ಟು ಚೇಂಜ್ ಮಾಡ್ತಾರೆ. ಹಾಗೇನೆ ರಿಪೀಟಾಗಿ ಮಾಡೋ ನೀವು ಕೊಡೋ ಸಜೆಷನ್ ಇಲ್ಲ, ಅದು ಮನಸ್ಸಲ್ಲಿ ಕೂತ್ಕೊಳ್ಳೋಕೆ ಶುರು ಆಗುತ್ತೆ. ಈಗ ನಾನು ಹೇಳಿದ ನೆಗೆಟಿವ್ ಚಿಕ್ಕದಾಗಿ, ಪಾಸಿಟಿವ್ ಕೂಡ ಹಿಂಗೆ ಕೂತ್ಕೊಳ್ಳುತ್ತೆ. ಇದು ಕೂದೋದು ಮಾತ್ರ ಅಲ್ಲ, ಅದನ್ನು ಕಾರ್ಯಗತ ಮಾಡುತ್ತೆ. ಮನಸ್ಸಿಗೆ ತುಂಬ ಮುಖ್ಯ, ಮನಸ್ಸಿಗೆ ರಿಪೀಟಾಗಿ ನಾವು ಹೇಳ್ತಾ ಇದ್ದಂಗೆ ಅದು ಕಾರ್ಯಗತ ಮಾಡುತ್ತೆ. ಅದನ್ನು ಕಾರ್ಯಗತ ಮಾಡೋ ಕಡೆ ಹೊರಡುತ್ತೆ ಫಸ್ಟು, ಅಲ್ಲಿಂದ ನಿಮಗೆ ಆಪರ್ಚುನಿಟಿ. ನಾನು ಯಾವಾಗ ಹೇಳಿದೆ, ಅದೃಷ್ಟ ದುರಾದೃಷ್ಟ ಕೂಡ ನಮ್ಮ ಕೈಲಿದೆ ಅಂತ ನನ್ನ ಚಾನಲಲ್ಲಿ ಮಾತಾಡಿದ್ದೆ. ನಾವು ಯಾವಾಗ ಹೇಳ್ಬಿಡ್ತೀವಿ ದುರಾದೃಷ್ಟ ಅದೃಷ್ಟ ಅಂತ, ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ, ಎಷ್ಟು ನಾವು ಕಾರಣ ಆಗ್ತೀವಿ ಅವನಿಗೆ. ಓಕೆ ನೋಡಿ, ಈ ಥರ ಮಾಡ್ತಾ ಹೋದರೆ ಅವನು ಅದನ್ನು ಹತ್ತಿರ ಹೋಗ್ತಾ ಇರ್ತಾನೆ, ಅವನು ಗೊತ್ತಾಗ್ತಾ ಹೋಗುತ್ತೆ ಜರ್ನಿಲಿ. ಇಲ್ಲಿ ಸೋಂಬೇರಿತನದಿಂದ ಆಗುತ್ತೋ ಇಲ್ವೋ, ಸುಮ್ಮನೆ ಮಾಡ್ತಿದ್ದೀನೋ, ವೇಸ್ಟ್ ಆಗ್ತಿದೆ ಟೈಮು ಅನ್ನಂಗಿದ್ರೆ ಹೋಯ್ತು. ನೀವು ಹಟ್ಟ ಹಿಡ್ಕೊಂಡು ಮಾಡಬೇಕು ಎವ್ರಿ ಡೇ ವಿದೌಟ್ ಫೇಲ್ ಮಾಡಬೇಕು. ಇದು ನಾನು ಅದೃಷ್ಟ ದುರದೃಷ್ಟ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಯಾರೋ ಒಬ್ಬರು, ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಅವರು ನರ್ವಸ್ 90s ಅಂತ ಒಂದು ಹೆಸರಿತ್ತು. ಅದು ಹೆಂಗಾಗುತ್ತೆ ಮೂಲ ಅನ್ನೋದು ಹೇಳ್ತೀನಿ, ಅವ್ರ ಬಗ್ಗೆನೇ ಅಂತಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತೇನೆ. ಯಾರೋ ಒಬ್ರು ಹೇಳಿದ್ರು ಅಂತ ಇಟ್ಕೊಂಡು, ಏ 90 ತುಂಬ ಕಾನ್ಫಿಡೆಂಟ್ ಇದೆ, ಅದಾದ ತಕ್ಷಣ ಸೆಂಚುರಿಗೆ ಹತ್ರ ಬರ್ತಿದ್ದಂಗೆ ನೀವು ಸ್ವಲ್ಪ ಇದೆಲ್ಲ ತೆಗೆದುಬಿಟ್ಟು ಬೆವರೆಲ್ಲ ಒರೆಸ್ಕೊಂಡು ಮತ್ತು ಗ್ಲೌಸ್ ಹಾಕ್ಕೊಂಡು ನರ್ವಸ್ ಆಗ್ತೀಯ ಅನಿಸುತ್ತೆ ನೀನು 90 ಅಂತಂದರೆ, ಈ ಥರ ಹೇಳಿದರೆ ಅವನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಬೀಜ ಒಳಗಡೆ ಕುದಂಬಿಡುತ್ತೆ. ಕರೆಕ್ಟ್. ನಾನು 90 ಆದಮೇಲೆ ಊಟ ಆಗ್ಬೋದೇನೋ, ಯಾಕಂದ್ರೆ ಅವತ್ತಾಗಿರ್ತಾನೆ ಅವನು ಬೆವರು ಹೊರಿಸ್ಕೊಂಡಿದ್ದ ದಿವಸ ಅಂತ ಇಟ್ಕೊಂಡು, ಇದಾದ ತಕ್ಷಣ ಅವ್ನು ಆಟಾಡಕ್ಕೆ ಹೋದ ತಕ್ಷಣ ಆಟಾಡಕ್ಕೆ ಹೋದಾಗ ಅಲ್ಲಿವರೆಗೂ ಧಾಮ್ ಧಾಮ್ ಅಂತ ಹೊಡೆದ್ರೆ 90 ಬಂದ್ರೆ ಅವ್ನು ಯಾವನೋ ಹೇಳಿದ್ದು ಒಂದು ಬಂದ್ಬಿಡುತ್ತೆ ಅಲ್ಲಿ. ನಾನು ಸುಮ್ಮನೆ ಎಕ್ಸಾಂಪಲ್ ಹೊಡೆದು, ಪಾಪ ತೆಂಡೂಲ್ಕರ್ ಈ ಥರ ಆಯಿತೋ ಇಲ್ವೋ ನನಗೆ ಬೇಕಾಗಿಲ್ಲ, ನನಗೆ ಇಲ್ಲಿ ಗೊತ್ತಿಲ್ಲ ಹೆಂಗಾಗುತ್ತೆ ವರ್ಕ್ ಅನ್ನೋಕ್ಕೆ. ಅದು ಬಂದ ತಕ್ಷಣ ತಿರ್ಗಾ 96, 97, 98 ಔಟು, ಈ ಥರ ತುಂಬ ಸಲ ಔಟ್ ಆಗಿದ್ದಾರೆ ಅವರು 90s ಆದಮೇಲೆ. ಸೊ ಇದು ಏನಾಗುತ್ತೆ ಮನಸ್ಸಲ್ಲಿ ಕೂತ್ಕೊಳ್ಳೋ ಪ್ರಾಬ್ಲಮ್ ಏನಂತಂದರೆ, ಇದು ಕೂತ್ಕೊಂಡ ತಕ್ಷಣ ಅದು ಫಿಕ್ಸ್ ಮಾಡಿಬಿಡುತ್ತೆ ಮನಸ್ಸಲ್ಲಿ. ರಿಪೀಟಾಗಿ ಅಂದ್ಕೊಂಡು ಇನ್ಯಾರು ಹೇಳಿದ್ದು ಕೇಳಿ ಅದು ಅವಾಗ ಹೋಗಿ ಯೋಚನೆ ಮಾಡಿ, ಹೌದಾ ಆಗ್ಬೋದಾ ಅಂತ ಇನ್ಯಾವುದೋ ಒಂದು ನೋಡಿ ಅಲ್ಲೂ ಸ್ವಲ್ಪ ನರ್ವಸ್ ಆದಂಗೆ ಕಾಣ್ತೀನಲ್ಲ ಅಂತ ಅವ್ರವ್ರಿಗೆ ಶುರು ಆಗುತ್ತೆ ಕಾಣಿಸೋಕ್ಕೆ. ತೆಂಡೂಲ್ಕರ್ ಅವ್ರಿಗೆಲ್ಲ ನಾನು ಅವ್ರು ಕೂಡ ತೆಂಡೂಲ್ಕರ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ಜನ ಅಂದಿದ್ದಾರೆ ಹಂಗೆ. ಬಟ್ ಹೈಯೆಸ್ಟ್ ಸೆಂಚುರಿ ಇವತ್ತು ಜಗತ್ತಲ್ಲಿ ಯಾರಾದರೂ ಮಾಡಿದ್ದಾರೆ ತೆಂಡೂಲ್ಕರ್, ಆದರೆ ಹೈಯೆಸ್ಟ್ 90s ಔಟ್ ಆಗಿದ್ದು ಅವರೇ. ಇಲ್ಲ ಪ್ರಾಬ್ಲಮ್ ಇಸ್, ನಾನು ಹೇಳೋದು ಅಲ್ಲಿ ತನಕ ಹೋಗಿರೋದ್ರಿಂದ ಅವು ಕೂಡ ಸಂಖ್ಯೆ ಜಾಸ್ತಿ. ಜಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಅಲ್ಲ, ಹೇಳ ಈ ಥರದ್ದು ಬಂದಾಗ ತಲೆಗೆ ಏನಾದ್ರು ಬಂದಾಗ, ಫಾರ್ ಎಕ್ಸಾಂಪಲ್ಲು ಇಲ್ಲ ಕರೆಕ್ಟ್ಗಳು ನೀನು ಎಲ್ಲ ಮಾಡ್ತೀಯ, ಬಟ್ ಏನು ಗೊತ್ತಾ ನೀನು ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಬಿಡ್ತೀನಿ, ನಿಮ್ಮ ಇಂಟ್ರೆಸ್ಟ್ ಕಳ್ಕೊತೀಯ ಅಂತ ಯಾರಾದರೂ ಹೇಳ್ತಾ ಕೂತಿದ್ದೀವಿ ತಲೆಯಲ್ಲಿ ಕೂತ್ರೆ, ಯಾವುದೇ ಕೆಲಸ ಮಾಡೋಕ್ಕೆ ಲಾಸ್ಟ್ ಮಿನಿಟಲ್ಲಿ ಇಂಟ್ರೆಸ್ಟ್ ಕಳ್ಕೊಂಬಿಡ್ದಾನೆ, ನಾನು ಕಳ್ಕೊತೀನಿ ಅಂತ ಒಂದು ಡಿಸೈಡ್ ಮಾಡಿಬಿಡ್ದಾನೆ ಕೇಳಿ ಕೇಳಿ. ಇದು ಭಾಳ ಚೆನ್ನಾಗಿ ಹೇಳಿದ್ರಿ, ಇದು ಎಸ್ಪೆಷಲಿ ಮಕ್ಕಳಿಗೆ ಬೈಯುವಾಗ, ಮಕ್ಕಳ ಜೊತೆ ಮಾತಾಡುವಾಗ ಇದು ಭಾಳ ಮುಖ್ಯ. ನಾನು ಭಾಳ ಜನರಿಗೆ ಹೇಳಿದಿರ್ತೀನಿ, ನೀನು ಓದು ಅಂತ ಹೇಳು, ಅದು ಬಿಟ್ಟು ನೀನು ಓದಲ್ಲ ನೀನು ಸೋಂಬೇರಿ, ನೀನು ಸೋಂಬೇರಿ ಅಂತ ಹೇಳ್ತೀನಿ. ನೀನು ಓದು ಓದು, ನನಗೆ ಯಾರೊಬ್ಬರು ಹೇಳಿದ ನೆನಪಿದೆ ಅಂದರೆ, ನೀವು ಒಂದು ಮೇಲಿನ ರೆಂಬೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ, ಅವ್ನು ಕೆಳಗಡೆ ಬೀಳಬೇಕು, ಅವ್ನು ಬಿಟ್ಟರೆ ಕೆಳಗಡೆ ಬೀಳ್ತಾನೆ. ಅವಾಗ ಏನು ಹೇಳಬೇಕು, ಗಟ್ಟಿಯಾಗಿ ಹಿಡ್ಕೋ ಅಷ್ಟೇ ಹೇಳಬೇಕು, ಬಿಟ್ಟರೆ ಬೀಳ್ತೀಯಾ ಇಲ್ಲ ಬಿದ್ದುಬಿಡ್ತೀಯಾ, ಕೇರ್ಫುಲ್ ಆಗಿರೋ ಅಂದರೆ ಅವ್ನು ಗ್ಯಾರಂಟಿ ಬೀಳ್ತಾನೆ. ಅಂದರೆ ಹೇಳೋ ರೀತಿ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಎಲ್ಲವೂ ಅದೇ ಸರ್, ಅದೇ ನಾನು ಅಂದರೆ ಸಜೆಷನ್ ಅದು ಮನಸ್ಸಿಗೆ ಹೋಗುತ್ತೆ, ಹಿಡ್ಕೋ ಅಂದಾಗ ಹಿಡ್ಕೋ ಅನ್ನೋದು ಮಾತ್ರ ಹೋಗುತ್ತೆ, ಬೀಳ್ತಿ ಅನ್ನೋ ಬೀಳ್ತಿ ಅನ್ನೋದು ಬೀಳ್ತಿ ಅನ್ನೋದು ಹೋಗುತ್ತೆ, ಅದೇ ವಿಜುವಲೈಸ್ ಆಗುತ್ತೆ, ಅದೇ ಆಗುತ್ತೆ. ಆಮೇಲೆ ಯಾವಾಗ ನಾವು ಅದಕ್ಕೆ ಹೇಳೋದಿರುತ್ತೆ, ಈಗ ದೇವ್ರ ಬಗ್ಗೆ ಏನೋ ನೀವು ಏನೋ ಒಂದು ಸಾಧಿಸಕ್ಕೆ ಹೊರಟಿದ್ರೆ ಅಂತ ಇಟ್ಬಿಡಿ, ಏನು ಮನೆಯೋ ಇನ್ನೇನೋ ಬೇಕು ಮಾಡ್ಬೇಕಾರೆ ನಿಮಗೆ ಅದು ಆಗಲ್ಲ ಅಂತಂದ್ರೂ ಈ ಥರ ಮಾಡ್ತೀನಿ ಆಗುತ್ತೋ ಇಲ್ಲೋ ಡೌಟು ನೋಡೋಣ ಟ್ರೈ ಮಾಡ್ತೀನಿ ಅಂದ ತಕ್ಷಣ ನಿಮ್ಮ ಬಾಯಿ ಮಾತಾಡ್ತದನ್ನ, ನಿಮ್ಮ ಕಿವಿನೇ ಕೇಳ್ತು, ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಲೇಯರ್ ಬಂತು, ಇದು ಆಗುತ್ತೋ ಇಲ್ವೋ ಡೌಟು ಅಂತ. ಈ ಥರ ಆದರೆ ಆಗೋದಿಲ್ಲ ಇದು. ನನಗೆ ಸುಳ್ಳು ಹೇಳ್ಕೊಂಡ್ರೂ ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ, ನಾನು ಹೇಳೇ ಹೇಳ್ತೀನಿ, ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ನನಗೆ ದೇವರು ಮಾಡಿಸೇ ಮಾಡ್ತಾನೆ. ಇದು ಗಟ್ಟಿ ಆಗ್ಬಿಟ್ರೆ ನೀವು ಯಾರಾದ್ರೂ ಹೇಳುವಾಗ್ಲೂ, ನಾನು ಹೇಳೋದು ಯಾವಾಗ ನೆಗೆಟಿವಿಂದ ಹೊರಗೆ ತರಬೇಕು ಅಂದರೆ ಫಸ್ಟ್ ನೀವು ನೆಗೆಟಿವ್ ಮಾತಾಡೋದು ನಿಲ್ಲಿಸಿ ಅಂತ. ಕರೆಕ್ಟ್. ಇದೇನಾಗುತ್ತೆ ನೆಗೆಟಿವ್ ಮಾತಾಡೋರಿಗೆ ಅಂದರೆ ಸರ್, ಈಗ ನೀವು ಈಗ ನೀವಲ್ಲ, ಯಾರೋ ಒಬ್ಬ ಎಕ್ಸಾಂಪಲು, ಅವ್ನಿಗೊಂದೇನೋ ಆಗೋಯ್ತು ಜೀವನದಲ್ಲಿ, ಈಗ ಹೋಗ್ತಾನೆ ಈ ಥರ ಆಯ್ತುಕೊಂಡು, ನನ್ನ ಗ್ರಹಚಾರ ನಾನು ಏನು ಮಾಡೋಕೆ ಹೋದ್ರೆ ಹಿಂಗೆ ಅರ್ಧಕ್ಕೆ ನಿಂತೋಗ್ಬಿಡುದು ಕೆಲಸ, ಮುಂದೆ ಹೋಗೋದೇ ಇಲ್ಲ ಅಂತ. ಅವನು ಅಯ್ಯೋ ನೀನು ನೋಡೋ ಎಷ್ಟು ಒಳ್ಳೆ, ನೀನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ, ನಿನಗೆ ಹಿಂಗೆ ಆಗೋಯ್ತಲ್ಲಪ್ಪ, ಈ ಥರ ಆಗಬಾರ್ದಾಯ್ತು, ಅದೇ ನನಗೆ ಬೇಜಾರು, ಇಷ್ಟೆಲ್ಲ ನಂಬ್ತೀನಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಹಿಂಗೆ ಆಗುತ್ತೆ ಕಣೋ ಅಂತ. ಇದು ಮನಸ್ಸಿಗೆ ಏನಾಗುತ್ತೆ ಸರ್, ಅವನು ಸಮಾಧಾನ ಇದೆಯಲ್ಲ ತಗೊಂಬಿಡುತ್ತದು, ಏನೋ ಇಲ್ಲ ಅಸಹಾಯಕತೆ ಆಗಿಲ್ಲ, ಇದು ಏನು ಮಾಡೋದು ಅಂತ ಕೊರಗೋ ಬದಲು, ನೀನು ಒಳ್ಳೆಯವನು, ನೀನು ಇಷ್ಟೆಲ್ಲ ಮಾಡಿದೀಯಾ ಹೌದು ಅನ್ನುತ್ತದ ಒಳಗೆ. ಇದಾದಮೇಲೆ ಇವನಿಗಿದ್ದೆ ಚಟ ಆಗ್ಬಿಡುತ್ತೆ, ಯಾರೋ ಸಿಕ್ಕಿದಾಗ ಎಲ್ಲ ಮಾಡಿದೆ ಸರ್ ಲಾಸ್ಟ್ ಮೀಟಲ್ಲಿ ಹಿಂಗಾಯ್ತು, ಯಾಕ್ರಿ ನಿಮ್ಮಂಥ ಒಳ್ಳೆಯವ್ರಿಗೆ ದೇವ್ರು ಪರೀಕ್ಷೆ ಮಾಡ್ದಾನಲ್ಲಪ್ಪ ಅಂತ. ಹೌದು, ಇದು ಹೇಳಿ ಹೇಳಿ ಅವ್ನು ಎಷ್ಟು ಗಟ್ಟಿ ಮಾಡ್ಕೊಂಬಿಡ್ತಾನೆ ಅಂತಂದರೆ, ಅದು ಈ ಥರ ಹೇಳ್ತೋ ಇಲ್ಲೋ ನಾನು ತಪ್ಪು ಮಾಡಿರ್ಬೇಕಪ್ಪ, ಇಲ್ಲ ನಾನು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ ಕಣ, ನಾನು ಚಾಲೆಂಜಾಗಿ ಹೋಗೋಣ ಅಂತಿದ್ದೀನಿ ಅಂತಿದ್ರೆ ಕತೆ ಬೇರೆ. ನನಗೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು,
ಅವ್ರು ಯಾರೋ ಒಬ್ರು ಸಿನಿಮಾ ನಿರ್ದೇಶನ ಮಾಡ್ಬೇಕು ಅಂದ್ಕೊಂಡಿದ್ರು, ಅವರು ಪ್ರೊಡ್ಯೂಸರ್ ಜೊತೆ ಮಾತಾಡ, ಆ ಪ್ರೊಡ್ಯೂಸರು ಆಮೇಲೆ ಅದೇನೋ ಅವ್ರಿಗೆ ಸ್ವಲ್ಪ ಏನೋ ಸಮಸ್ಯೆ ಆಯಿತು. ಆಮೇಲೆ ಅವರು ಇವ್ರಿಗೆ ಫೋನ್ ಮಾಡ್ತಾರೆ, ನಿರ್ದೇಶಕರಿಗೆ ಫೋನ್ ಮಾಡಿದಾಗ ಹೇಳ್ತಾರೆ, ನಿರ್ದೇಶಕರಿಗೆ ಹೇಳ್ತಾರೆ, ನಾನು ಹಿಂಗಾಗ್ಬಿಡ್ತು ಸರ್, ನನಗೆ ಸ್ವಲ್ಪ ಸಮಸ್ಯೆ ಆಯಿತು ಅಂತ. ಹೌದಾ ಸರ್, ಇಲ್ಲ ತೊಂದರೆ ಇಲ್ಲ ಬಿಡಿ ಸರ್, ನಾನು ಸರ್ ನಿಮ್ಗೆ ಫೋನ್ ಮಾಡ್ಬೇಕು ಅಂದ್ಕೊಂಡೆ, ನನಗೂ ಆಗಲೇ ಇಲ್ಲ ಅಂತಂದು ಇವರು ಅಂತಾರೆ ಡೈರೆಕ್ಟ್ರ್. ಅವಾಗ ಅವ್ರು ಏನಂತಾರೆ, ಹೌದು ಸರ್ ನನ್ನ ಕರ್ಮ ನೋಡಿ, ನಿಮಗೂ ಕೂಡ ನಂಗೆ ಫೋನ್ ಮಾಡೋಕ್ಕಾಗಲಿಲ್ಲ, ನನ್ನ ಸ್ಥಿತಿ ಹೆಂಗಿದೆ ಅಂದರೆ ನೀವು ಮಾಡ್ಬೇಕು ಅನ್ಕೊಂಡ್ರಿಗೂ ನೀವು ಫೋನ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಐ ಆಮ್ ಇನ್ ಸಚ್ ನಗು. ಇದೇ ಸರ್, ಇದೇ ನೋಡಿ, ನಾವೇ ಬೆಳೆಸ್ಕೊಂಡು ನಾವೇ ಸಿಗಾಕೊಳ್ಳೋದು. ಒಂದು ಸ್ಪಷ್ಟವಾಗಿ ತಿಳ್ಕೊಬೇಕು ಸರ್, ಈ ದೇವರ ವಿಷಯ ಇದ್ದಾಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಲೇಬೇಕು, ಅದು ಏನಾರ ಇರಲಿ. ಇಲ್ಲಿ ತುಂಬ ಹೇಳ್ತಾರೆ, ಬಟ್ ನನಗೆ ಗೊತ್ತಲ್ಲ ಸರ್ ಒಳಗೆ ಇದಾಗಲ್ಲ ಅಂತ ಅಂದ್ಕೋಬೇಡ, ಅದಂತ ಇರಲಿ. ಒಳಗಿರೋದ್ರ ಬಗ್ಗೆ ನೀನೇನು ಮಾಡೋಕ್ಕಾಗಲ್ಲ, ಅದು ಹೋಗಬೇಕಾದ್ರೆ ನೀನು ಪಾಸಿಟಿವ್ ಮಾತ್ರ ಶುರು ಮಾಡಬೇಕು ಅಂತ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್ ನಿಮಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರವೀಣ್ ನಾಯಕರೊಂದಿಗಿನ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿದ್ದು ಈವರೆಗೆ ನಾವು, ಅದೇನೆಂದರೆ ದೇವರು ಅನ್ನೋದ್ರ ಬಗ್ಗೆ. ಸೊ ನಾನು ಹೇಳಿರೋ ಹಾಗೆ ದೇವರನ್ನು ದಯವಿಟ್ಟು ಮುಂಚೆಯಿಂದನೂ ನೋಡಿದ್ದೀನಿ, ಅಂದರೆ ಈ ಒಂದು ನಾಲ್ಕೈದು ಎಪಿಸೋಡ್ಗಳು ಎಲ್ಲವನ್ನೂ ಒಂದೇ ಎಟ್ ಸ್ಟ್ರೆಚ್ ನೋಡಿ, ಅಂದರೆ ಒಂದಾದ್ಮೇಲೆ ನೋಡ್ಕೊಂಡು ಹೋಗಿ, ಅವಾಗೊಂದು ನೀವು ಒಂದು ನಿರ್ಣಯಕ್ಕೆ ಬರೋಕ್ಕೆ ಅಥವಾ ಒಂದು ಸಣ್ಣ ಒಂದು ಜಜ್ಮೆಂಟ್ ತೊಗೊಳ್ಳೋಕೆ ಸಾಧ್ಯ ಆಗುತ್ತೆ. ಸರ್ ಹೇಳ್ದಂಗೆ ಯಾವುದೋ ಅಂತಿಮ ಅಂತ ಅಂದ್ಕೋಬೇಡಿ, ಬಟ್ ಆದರೂ ಕೂಡ ಒಂದು ಸದ್ಯದ ಮಟ್ಟಿಗೆ ಇದು ಸಾಕು ನನಗೆ ಅನ್ನೋ ಥರ ಆಗ್ಬೋದು ನಿಮಗೆ. ಸೊ ಫೈನಲಿ ನಮ್ಮ ಜನರ ಜೀವನ ಹಸನಾಗಬೇಕು ಅಂದರೆ ಅದರಲ್ಲಿ ಮನಸ್ಸು ತುಂಬ ಮುಖ್ಯ, ಮನಸ್ಸಿಗೆ ದೇವರು ತುಂಬ ಮುಖ್ಯ. ಹೀಗಾಗಿ ಎಲ್ಲ ವಿಚಾರಗಳನ್ನ ಮಾತಾಡಿದ್ವಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸರೋವರ ಕಾರ್ಯಕ್ರಮ. ನಮಸ್ಕಾರ.